ಫಾಜಿಲ್ನ ಕೊಲೆ ಪ್ರೇಮ ಪ್ರಕರಣದ ಹಿನ್ನೆಲೆಯಲ್ಲಿ ನಡೆದ ಕೊಲೆ ಅಲ್ಲ ಅನ್ನೋದನ್ನು ಕೂಡ ತನಿಖೆಯ ಬಳಿಕ ಪೊಲೀಸರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿಕಾಸ್ ಕೊಲೆ ಆದ ದಿವಸ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿತ್ತು. ಅದು ಸಾಮಾಜಿಕ ಜಾಲತಾಣದಲ್ಲಿ ಫಾಜಿಲ್ನ ಕೊಲೆ ಪ್ರೇಮ ಪ್ರಕರಣದ ಹಿನ್ನೆಲೆಯಲ್ಲಿ ನಡೆದಿದೆ. ಮುಸ್ಲಿಮರ ಎರಡು ಪಂಗಡಗಳ ಹೆಸರನ್ನು ಕೂಡ ತೇಲಿ ಬಿಡಲಾಗಿತ್ತು. ಅದರ ಜೊತೆಗೆ ನಾವು ಗಮನಿಸಬೇಕು, ರಾಜ್ಯ ಮಟ್ಟದ ಒಂದಷ್ಟು ಸುದ್ದಿ ವಾಹಿನಿಗಳಲ್ಲೂ ಕೂಡ ಇದರ ಬಗ್ಗೆ ಸುದ್ದಿ ಪ್ರಕಟ ಆಗಿತ್ತು. ಫಾಜಿಲ್ನ ಕೊಲೆಯನ್ನು ಪ್ರೇಮ ಪ್ರಕರಣದ ಹಿನ್ನೆಲೆಯಲ್ಲಿ ನಡೆಸಲಾಗಿದೆ ಅಂತೇಳಿ. ಅದರ ಮುಂದುವರಿದ ಭಾಗವಾಗಿ ನಾವು ಗಮನಿಸಬೇಕು, ಯಾವಾಗ ರಾತ್ರಿ ಈ ಥರದ ಒಂದು ಸುಳ್ಳು ಸುದ್ದಿಗಳು ಪ್ರಕಟ ಆಗುತ್ತೆ ರಾಜ್ಯ ಮಟ್ಟದ ವಾಹಿನಿಗಳಲ್ಲಿ. 29ನೇ ತಾರೀಕಿಗೆ ಫಾಜಿಲ್ನ ಅಂತಿಮ ಯಾತ್ರೆ ಇರುತ್ತೆ, ಅಂದರೆ ಆತನ ದಫನ ಕಾರ್ಯಕ್ಕಾಗಿ. ಆ ಸಂದರ್ಭ ಒಂದಷ್ಟು ರಾಜ್ಯ ಮಟ್ಟದ ವಾಹಿನಿಗಳಿಗೆ ಅಲ್ಲಿನ ಸ್ಥಳೀಯರು ನಿರ್ಬಂಧವನ್ನು ಕೂಡ ಹೇರಿದರು. ಫಾಜಿಲ್ನ ತಂದೆ ಕೂಡ ಅದನ್ನು ತೀವ್ರವಾಗಿ ಖಂಡಿಸಿದರು. ಯಾವ ಕಾರಣಕ್ಕಾಗಿ ಮಾಧ್ಯಮದವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, ಪ್ರೇಮ ಪ್ರಕರಣದ ವೈಫಲ್ಯ, ಯಾವ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಟ್ಟಿಲ್ಲ, ನೀವು ಯಾಕೆ ಮೊದಲೇ ಹೇಳಿದ್ರಿ ಅಂತೇಳಿ ಮಾಧ್ಯಮದವರಿಗೆ ಕೂಡ ಒಂದಷ್ಟು ನಿರ್ಬಂಧವನ್ನು ವಿಧಿಸಲಾಗಿತ್ತು ಅಂತಿಮ ಯಾತ್ರೆಯ ಸಂದರ್ಭ. ಸೊ ಈ ಎಲ್ಲ ವಿಚಾರಗಳಿಗೆ ಇವತ್ತು ಕಮಿಷನರ್ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಪ್ರೀತಿಯ ವಿಚಾರದಲ್ಲಿ ಈ ಒಂದು ಕೊಲೆ ನಡೆದಿಲ್ಲ, ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಅಂತ ಹೇಳಿ. ಮತ್ತು ಈ ಮೂಲಕ ದೈಜುವಳ್ಳು ಸ್ಪಷ್ಟಪಡಿಸ್ತಾ ಇದೆ, ಒಂದಷ್ಟು ಮಾಧ್ಯಮಗಳಲ್ಲಿ ಫಾಜಿಲ್ನ ಕೊಲೆ ಪ್ರೇಮ ಪ್ರಕರಣದ ಹಿನ್ನೆಲೆಯಲ್ಲಿ ನಡೆದಿತ್ತು ಅಂತ ಸುದ್ದಿ ಬಂದಿದ್ರೂ ಕೂಡ ದೈಜುವಳ್ಳು ಈ ಥರದ ಒಂದು ಸುದ್ದಿಯನ್ನು ಪ್ರಕಟಿಸಿರಲಿಲ್ಲ. ಕಮಿಷನರ್ ಏನು ಹೇಳಿದರು ಕೇಳ್ಕೊಂಡು ಬನ್ನಿ. ಕೆಲವು ಮಾಧ್ಯಮಗಳಲ್ಲಿ ಅದು ಪ್ರೇಮ ಪ್ರಕರಣದ ಹಿನ್ನೆಲೆಯಲ್ಲಿ ಆಗಿರುವಂಥ ಘಟನೆ ಅಂತ ಒಂದು, ಎರಡನೇದು ಫಾಜಿಲ್ ಅವರ ಸಮುದಾಯದ ಒಳಗಡೆ ಇರುವಂತಹ ಪಂಗಡಗಳ ನಡುವೆ ಇರುವಂತಹ ವ್ಯತ್ಯಾಸಗಳಿಂದ ಆಗಿದೆ ಅನ್ನುವಂಥದ್ದು. ಈ ಎರಡು ವಿಷಯಗಳು ಕೆಲವು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆದ ಹಿನ್ನೆಲೆಯಲ್ಲಿ ನಮಗೆ ಇನ್ಫ್ಯಾಕ್ಟ್ ನೆಕ್ಸ್ಟ್ ಡೇ ಕ್ರಿಮೇಷನ್ ಇರ್ಬೋದು ಅಥವಾ ಬೇರೆ ನಂತರದ ದಿನಗಳಲ್ಲಿ ಕ್ರಿಮೇಷನ್ ಆದಮೇಲೂ ಕೂಡ ಭಾಳಷ್ಟು ಗೊಂದಲ ನಿರ್ಮಾಣ ಆಗಿ ಅಲ್ಲಿ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿತ್ತು. ಅನ್ಫಾರ್ಚುನೇಟ್ಲಿ ಕೆಲವರು ಮಾಧ್ಯಮದವರು ಹೋದಾಗ ಮಾಧ್ಯಮದವರಿಗೆ ನಮ್ಮ ಮನೆ ನಮ್ಮ ಮಸೀದಿ ನಮ್ಮ ಜಾಗ ಎಲ್ಲ ಕವರ್ ಮಾಡ್ಬೋದು ಅಂತ ಮಾಡಬಾರ್ದು ಅಂತ ಪ್ರಿವೆಂಟ್ ಮಾಡುವಂಥದ್ದು, ಆಮೇಲೆ ಕ್ಯಾಮ್ರಾಗಳನ್ನು ಆಫ್ ಮಾಡಿಸ್ಲಿಕ್ಕೆ ಬಲವಂತ ಮಾಡಿರುವಂಥ ಘಟನೆಗಳು ಕೂಡ ನಡೆದಿತ್ತು. ಭಾಳ ಸ್ಪಷ್ಟವಾಗಿ ಇಲ್ಲಿ ಅವನ ವೈಯಕ್ತಿಕ ವಿಚಾರ ಅಂದರೆ ಫೈಜಲ್ನ ವೈಯಕ್ತಿಕ ವಿಚಾರ, ಪ್ರೇಮ ಪ್ರಕರಣ ಆಗಲಿ ಅಥವಾ ಲವ್ ಅಫೇರ್ ಆಗಲಿ ಅಥವಾ ಬೇರೆ ಆ ಒಂದು ಸಮುದಾಯದ ಒಳಪಂಗಡಗಳ ನಡುವೆ ಇರುವ ಘರ್ಷಣೆ ಆಗಲಿ ಈ ಒಂದು ಕೃತ್ಯಕ್ಕೆ ಕಾರಣ ಅಲ್ಲ.